हलो स्नेहितरे रंगस्वामी माहिति गणज के स्वागत सुस्वागत तिरुपतिया श्री वेंकटेश्वर स्वामी दर्शन मुंदिन भागवन्ना तिलिदुकोळ्ळोण भू वराह देवालय तिरुमलद क्षेत्र देवते वरहस्वामी स्वामी पुष्करणीय वायव्य दिक्किनल्लिरुव प्रसिद्ध देवालय वरहस्वामिगे ज्ञानपिरान एंब हेसरिदे। श्री वेंकटेश्वरनु तिरुपतियल्लि नेलेसलु भू वरहस्वामिय अनुमति पडेदु भूमियन्नु पडेदिद्दनु। देवालयदल्लि भूदेवियन्नु तन्न ಎರಡು ಕೈಗಳಲ್ಲಿ ಎತ್ತಿ ಹಿಡಿದಿರುವ ವರಹಸ್ವಾಮಿಯ ಸುಂದರ ಮೂರ್ತಿಯಿದೆ। ಇಲ್ಲಿಯ ಸ್ಥಳ ಪುರಾಣದ ಪ್ರಕಾರ ಸಾಕ್ಷಾತ್ ಬ್ರಹ್ಮದೇವನೇ ವರಹಸ್ವಾಮಿಯನ್ನು ಪ್ರತಿಷ್ಠಾಪಿಸಿದನಂತೆ। ಕ್ರಿಸ್ತಶಕ 1380ರ ಶಾಸನದಲ್ಲಿ ಈ ದೇವಾಲಯದ ಉಲ್ಲೇಖವಿದೆ। ಶಾಸನಗಳಲ್ಲಿ ಆದಿ ವರಹ ಪೆರುಮಾಳ್ ವರಹ ನಾಯನಾರ್ ಎಂದು ಕರೆದಿದೆ। ತಿರುಪತಿಯ ವೆಂಕಟೇಶ್ವರನ ದರ್ಶನಕ್ಕೆ ಬರುವ ಭಕ್ತರು ಮೊದಲು ವರಹ ಸ್ವಾಮಿಯನ್ನು ದರ್ಶಿಸಿ ನಂತರ ಶ್ರೀನಿವಾಸನ ದರ್ಶನ ಮಾಡಬೇಕೆಂಬ ನಿಯಮವಿದೆ। ಈ ರೀತಿಯ ವ್ಯವಸ್ಥೆಗೆ ಒಂದು ಆಧ್ಯಾತ್ಮಿಕ ಸ್ಪರ್ಶವಿದೆ। ತಿರುಮಲಕ್ಕೆ ಬರುವ ಭಕ್ತರು ಮೊದಲು ಅಲಿಪಿರಿಯ ಮೂಲಕ ಸ್ವಾಮಿಯ ದರ್ಶನಕ್ಕೆ ಸಂಕಲ್ಪ ಮಾಡಿದಾಗ ಅವನು ಅನ್ನಮಯ ಕೋಶದಲ್ಲಿರುತ್ತಾನೆ। ನಂತರ ಕಪಿಲತೀರ್ಥ ಅಥವಾ ಚಕ್ರತೀರ್ಥದಲ್ಲಿ ಮಿಂದು ನಮ್ಮಾಳ್ವರನ್ನು ದರ್ಶಿಸಿ ಪ್ರಾಣಮಯ ಕೋಶದ ಸ್ಥಿತಿಯನ್ನು ಹೊಂದುವನು। ನಂತರ ಅಲಿಪಿರಿ ಮೂಲಕ ಮೆಟ್ಟಿಲನ್ನು ಏರುವಾಗ ಮೋಕಾಲು ಮೆಟ್ಟಿಲಿನಲ್ಲಿ ಶ್ರೀರಾಮಾನುಜರ ದರ್ಶನದ ನಂತರ ಮನೋಮಯ ಕೋಶಕ್ಕೆ ಒಕ್ಕುವನು। ನಂತರ ಸ್ವಾಮಿ ಪುಷ್ಕರಣಿಯಲ್ಲಿ ಮಿಂದು ವರಹಸ್ವಾಮಿಯ ದರ್ಶನದ ನಂತರ ವಿಜ್ಞಾನಮಯ ಕೋಶವನ್ನು ಪ್ರವೇಶಿಸುವವನು। ಇಲ್ಲಿ ಇವನಿಗೆ ಧರ್ಮ ಕರ್ಮಗಳು ಪ್ರಾಪ್ತಿಯಾಗುತ್ತದೆ। ವಿಜ್ಞಾನಮಯ ಕೋಶದಿಂದ ತಿರುಪತಿಯ ವೆಂಕಟೇಶ್ವರನನ್ನು ದರ್ಶಿಸಿ ಅವನು ಆನಂದಮಯ ಕೋಶವನ್ನು ತಲುಪುವನು। ಹೀಗಾಗಿ ದೇವಾದಿದೇವನ ದರ್ಶನದಿಂದ ಅವನಿಗೆ ಆತ್ಮತೃಪ್ತಿಯ ಪರಾಕಾಷ್ಠೆಯನ್ನು ತಲುಪಿದ್ದರಿಂದ ಹಿಂತಿರುಗಿ ವಿಜ್ಞಾನ ಕೋಶಕ್ಕೆ ಹೋಗುವ ಅವಕಾಶ ಕಂಡುಬರುವುದಿಲ್ಲ। ಇದು ವರಹಸ್ವಾಮಿಯನ್ನು ಮೊದಲು ದರ್ಶಿಸುವ ಕಾರಣವಿರಬಹುದು। ಶ್ರೀ ವೆಂಕಟೇಶ್ವರ ದೇವಾಲಯ ಶ್ರೀ ವೆಂಕಟೇಶ್ವರ ದೇವಾಲಯವು ಒಂದು ಬೃಹತ್ ದೇವಾಲಯವಾಗಿದ್ದು ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಹಲವಾರು ಹಂತಗಳ ಬೆಳವಣಿಗೆಗಳನ್ನು ಕಂಡಿವೆ। ವೆಂಕಟೇಶ್ವರ ದೇವಾಲಯಕ್ಕೆ ನಾಲ್ಕು ಕಡೆಯು ರಸ್ತೆಯಿದ್ದು ದೇವಾಲಯಕ್ಕೆ ಮಹಾಪ್ರದಕ್ಷಿಣೆ ಮಾಡುವ ಅವಕಾಶವನ್ನು ಕಲ್ಪಿಸಲಾಗಿದೆ। ಈ ರಸ್ತೆಗೆ ಮಾಡ ಬೀದಿ ಎಂದು ಹೆಸರು। ದೇವಾಲಯದ ಹಿಂದಿನ ಮಾಡ ಬೀದಿಯು 900 ಅಡಿ ಉದ್ದವಿದ್ದರೆ ಮುಂದಿನದು 750 ಅಡಿ ಉದ್ದವಿದೆ। ಉತ್ತರ ದಕ್ಷಿಣಕ್ಕೆ ಅಲ್ಲಿರುವ ಅಂಗಡಿಗಳನ್ನೆಲ್ಲ ಇತ್ತೀಚೆಗೆ ತೆರವುಗೊಳಿಸಿ ರಥಬೀದಿಯನ್ನು ನಿರ್ಮಿಸಿರುವರು। ಉತ್ತರ ದಕ್ಷಿಣ ಮಾಡಬೀದಿಗಳು 800 ಅಡಿಗಳಿವೆ। ಪ್ರವೇಶ ಗೋಪುರ ಅಥವಾ ಮಹಾದ್ವಾರ ಪೂರ್ವಾಭಿಮುಖವಾಗಿರುವ ಶ್ರೀನಿವಾಸ ದೇವಾಲಯದಲ್ಲಿ ಬಹಳ ಎತ್ತರವಾದ ಪ್ರವೇಶ ಗೋಪುರವಿದೆ।
ಸುಮಾರು 50 ಅಡಿ ಎತ್ತರದ ಗೋಪುರವು ಹಂತ ಹಂತವಾಗಿ ಕಡಿದಾಗುತ್ತಾ ಹೋಗುವ 5 ಕಿರು ದೇವಾಲಯಗಳ ಇಕ್ಕೆಲಗಳಲ್ಲಿ ದ್ವಾರಪಾಲಕರ ಮೂರ್ತಿಗಳಿವೆ. ಶಿಖರದ ತುತ್ತ ತುದಿಯಲ್ಲಿ ಸಪ್ತ ಕಲಶಗಳ ಇದ್ದು ಕೀರ್ತಿಮುಖವನ್ನು ಹೊಂದಿದೆ. ಗೋಪುರದ ಅಧಿಷ್ಠಾನ ಭಾಗವು ಶಿಲೆಯಿಂದ ರಚಿತವಾಗಿದ್ದು ಗೋಡೆಯಲ್ಲಿ ಕಿರುಸ್ತಂಭಗಳಿವೆ. ಇನ್ನು ಸಂಪಂಗಿ ಪ್ರದಕ್ಷಿಣೆ. ಪ್ರವೇಶ ದ್ವಾರದಿಂದ ಒಳಗೆ ಪ್ರವೇಶಿಸಿದರೆ ನಮಗೆ ಪ್ರದಕ್ಷಿಣಾ ಪಥ ಸಿಗುತ್ತದೆ. ಇದು ದೇವಾಲಯದ ಮೊದಲ ಪ್ರವೇಶ ಪಥವಾಗಿದೆ. ಇಲ್ಲಿ ಮೊದಲು ಹೆಚ್ಚಾಗಿ ಸಂಪಿಗೆ ಮರವಿತ್ತು. ಸಂಪಿಗೆ ಹೂಗಳನ್ನು ದೇವನ ಪೂಜಾ ಕೈಂಕರ್ಯಕ್ಕೆ ಬಳಸಿಕೊಳ್ಳಲಾಗುತ್ತಿತ್ತು. ತಮಿಳು ಭಾಷೆಯಲ್ಲಿ ಸಂಪಿಗೆ ಹೂವಿಗೆ ಶಂಬಿಗ ಎಂದು ಹೆಸರಿದ್ದು ಅದರಿಂದಲೇ ಪ್ರಸ್ತುತ ಪ್ರದಕ್ಷಿಣಾ ಪಥಕ್ಕೆ ಸಂಪಂಗಿ ಪ್ರದಕ್ಷಿಣಾ ಪ್ರಾಕಾರವೆಂದು ಹೆಸರು ಬಂದಿದೆ. ಇನ್ನು ಪ್ರತಿಮಾ ಮಂಟಪ. ಸಂಪಿಗೆ ಪ್ರದಕ್ಷಿಣ ಪಥದ ಪ್ರಾಕಾರದಲ್ಲಿ ದ್ವಾರ ಗೋಪುರಕ್ಕೆ ಹೊಂದಿಕೊಂಡಂತೆ ಇಕ್ಕೆಲಗಳಲ್ಲಿ 2 ಕೋಣೆಗಳಿವೆ. ಇಲ್ಲಿ ವಿಜಯನಗರದ ಅರಸರ ಅಪೂರ್ವ ಪ್ರತಿಮೆಗಳಿರುವುದರಿಂದ ಪ್ರತಿಮಾ ಮಂಟಪವೆಂದು ಹೆಸರು. ಪ್ರತಿಮಾ ಮಂಟಪದ ಎಡಕೋಣೆಯಲ್ಲಿ ಅರವೀಡು ವಂಶದ ವೆಂಕಟಪತಿರಾಯ ಮತ್ತು ಅಚ್ಯುತರಾಯ ಹಾಗೂ ಆತನ ಪತ್ನಿ ವರದರಾಜೇ ಅಮ್ಮನ ಶಿಲಾಮೂರ್ತಿಗಳಿವೆ. ಬಲಬದಿಯ ಮಂಟಪದಲ್ಲಿ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಶ್ರೀ ಕೃಷ್ಣದೇವರಾಯ ಮತ್ತು ಆತನ ಪತ್ನಿಯರಾದ ಚೆನ್ನಾದೇವಿ ಮತ್ತು ತಿರುಮಲಾದೇವಿಯರ ಸುಂದರವಾದ ಹಿತ್ತಾಳೆಯ ವಿಗ್ರಹಗಳಿವೆ. ಪೀಠದಲ್ಲಿ ಅವರ ಹೆಸರುಗಳನ್ನು ಕೆತ್ತಿರುವುದರಿಂದ ಯಾವುದೇ ಗೊಂದಲವಿಲ್ಲದೆ ರಾಯನ ಮೂರ್ತಿಯೇ ಎಂದು ಖಚಿತವಾಗಿ ಹೇಳಬಹುದು. ನಮನ ಭಂಗಿಯಲ್ಲಿರುವ ರಾಯರ ದಂಪತಿಗಳ ಮೂರ್ತಿಗಳು ಬಹಳ ರಾಜಗಾಂಭೀರ್ಯದಿಂದ ಕೂಡಿದ್ದು ಬಹಳ ಸೊಗಸಾಗಿವೆ. ದೇವಾಲಯವನ್ನು ದರ್ಶಿಸಿದ ಭಕ್ತರು ಪ್ರದಕ್ಷಿಣೆ ಹಾಕಿ ಹೊರಬರುವಾಗ ಶ್ರೀನಿವಾಸನ ಪರಮ ಭಕ್ತನಾದ ಕೃಷ್ಣದೇವರಾಯನನ್ನು ನೋಡಿಯೇ ಹೊರಗೆ ಬರುವುದು. ರಂಗಮಂಟಪ. ಸಂಪಂಗಿ ಪ್ರದಕ್ಷಿಣ ಮಂಟಪದ ಆಗ್ನೇಯದಲ್ಲಿ ಒಂದು ಬೃಹತ್ ಮಂಟಪವಿದ್ದು ರಂಗರಾಯನ ಮಂಟಪವೆಂದು ಕರೆಯುವರು. ಇದು ಪೂರ್ವಾಭಿಮುಖವಾಗಿ 60 ಅಡಿಗಳು ಹಾಗೂ ಉತ್ತರ ದಕ್ಷಿಣಕ್ಕೆ 109 ಅಡಿಗಳ ವಿಸ್ತೀರ್ಣದಲ್ಲಿದೆ. ಮಲ್ಲಿಕಾಪುರನ ದಾಳಿಯಿಂದ ಶ್ರೀರಂಗದಲ್ಲಿರುವ ಉತ್ಸಾಹ ಮೂರ್ತಿ ರಂಗನಾಥನನ್ನು ರಕ್ಷಿಸಲು ಅಲ್ಲಿರುವ ಮೂರ್ತಿಯನ್ನು ಸಾಗಿಸಿ ಇಲ್ಲಿ ಸಂರಕ್ಷಿಸಿದ್ದರಿಂದ ರಂಗನಾಯಕ ಮಂಟಪವೆಂದು ಹೆಸರು. ರಂಗಮಂಟಪವು ವಿಜಯನಗರ ಶೈಲಿಯ ಸಿಂಹ ಯಾಳಿ ಸ್ತಂಭಗಳು, ಕುದುರೆ ಯಾಳಿ ಸ್ತಂಭಗಳು, ಸಂಯುಕ್ತ ಸ್ತಂಭಗಳಿಂದ ಕೂಡಿದ್ದು ಸುಮಾರು 1320 ಕಾಲಘಟ್ಟದಲ್ಲಿ ಯುವರಾಜ ಶ್ರೀರಂಗರಾಜನಿಂದ ನಿರ್ಮಿತವಾಗಿರಬೇಕೆಂಬ ಅಭಿಪ್ರಾಯವಿದೆ. ಸಂಪಿಗೆ ಮಂಟಪದ 4 ಮೂಲೆಗಳಲ್ಲಿ ಸಣ್ಣ ಮಂಟಪಗಳಿದ್ದು ಕ್ರಿಸ್ತಶಕ 1470 ಸಾಳವ ನರಸಿಂಹನು ನಿರ್ಮಿಸಿರುವುದಕ್ಕೆ ಶಾಸನೋಕ್ತ ಆಧಾರವಿದೆ. ವಸಂತ ಮಂಟಪ ಎಂದು ಕರೆಯುವ 4 ಮಂಟಪಗಳಲ್ಲಿ ಸ್ವಾಮಿಯ ಉತ್ಸವಗಳಲ್ಲಿ ಉತ್ಸವ ಮೂರ್ತಿಗಳನ್ನು ಇಟ್ಟು ಪೂಜೆಗಳನ್ನು ಕೈಗೊಳ್ಳುವ ವ್ಯವಸ್ಥೆಯಿತ್ತು. ಸಾಳವ ನರಸಿಂಹನ ಮಕ್ಕಳು ಇಮ್ಮಡಿ ನರಸಿಂಹ, ಕುಮಾರ ನರಸಣ್ಣ ಮತ್ತು ಚಿಕ್ಕ ತಂಗಮ್ಮನ್ ರವರುಗಳು ಉತ್ಸವದಲ್ಲಿ ದೇವರ ನೈವೇದ್ಯಕ್ಕೆ ತನ್ನ ತಾಯಿ ಮಲ್ಲಾಂಬಿಕೆ ಹೆಸರಿನಲ್ಲಿ ದತ್ತಿ ಬಿಟ್ಟಿರುವರು. ವಂದನೆಗಳು ಸ್ನೇಹಿತರೆ. ಶ್ರೀ ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ದರ್ಶನದ ಮುಂದಿನ ಭಾಗವನ್ನು ಮುಂದೆ ಪ್ರಕಟಿಸಲಾಗುತ್ತದೆ. ಸ್ನೇಹಿತರೆ, ನಮ್ಮ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ಹಾಗೆ 1 ಲೈಕ್ ಕೊಡಿ. ಇನ್ನೂ 10 ಹಲವಾರು ವಿಡಿಯೋ ಮತ್ತು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಕೇಳುತ್ತೀರಿ, ನೋಡುತ್ತೀರಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಜೈ ಹಿಂದ್.
ಜೈ ಕರ್ನಾಟಕ. ನಮಸ್ಕಾರ ಸ್ನೇಹಿತರೆ.